ಎಲ್ಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿ. ಇದು ಶ್ರೀ ಬಸವ ವಾಹಿನಿ ಸಂಸ್ಕಾರದ ಬೆಳಕು. ಸ್ನೇಹಿತರೆ, ಶರಣ ಬಂಧುಗಳೇ, ನಮ್ಮ ಜೀವನ ಅನ್ನುವಂಥದ್ದು ಒಂದು ಪರೀಕ್ಷೆ ಇದ್ದ ಹಾಗೆ. ಇಲ್ಲಿ ಪ್ರತಿದಿನ ಪ್ರತಿಯೊಬ್ಬ ವ್ಯಕ್ತಿಯು ಒಂದಲ್ಲ ಒಂದು ಪರೀಕ್ಷೆಯನ್ನು ಎದುರಿಸ್ತಲೇ ಇರಬೇಕಾಗತ್ತೆ. ಆ ಪರೀಕ್ಷೆಗೆ ಸಿದ್ಧವಾಗಬೇಕಾಗತ್ತೆ. ಪರೀಕ್ಷೆ ಅಂದಾಕ್ಷಣಕ್ಕೆ ಕೇವಲ ವಿದ್ಯಾರ್ಥಿಗಳು ಮಾತ್ರ ಪರೀಕ್ಷೆಯನ್ನು ಎದುರಿಸ್ತಾರೆ, ಅವರು ಪರೀಕ್ಷೆಯನ್ನು ಬರೀತಾರೆ, ಫಲಿತಾಂಶವನ್ನು ನೋಡ್ತಾರೆ, ಪರ್ಸೆಂಟೇಜ್ ತಗೋತಾರೆ ಅಂತ ನಾವೆಲ್ಲ ಭಾವಿಸೋ ಹಾಗಿಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಎಲ್ಲರಿಗೂ ಪ್ರತಿದಿನ ಒಂದಲ್ಲ ಒಂದು ಪರೀಕ್ಷೆಗಳು ನಾವು ನೀಡಲೇಬೇಕಾಗುತ್ತೆ, ನಾವು ನೋಡಲೇಬೇಕಾಗುತ್ತೆ. ಹಾಗಿದ್ರೆ ಪರೀಕ್ಷೆ ಅಂದಾಗ ನಾವು ಯಾಕೆ ಭಯಪಟ್ಕೋತೀವಿ? ಅಯ್ಯೋ, ನಾಳೆ ಎಕ್ಸಾಮು, ನಾಳೆ ಅದಕ್ಕೆ ಪ್ರಿಪೇರ್ ಆಗಬೇಕು. ಆ ಭಯ ಅನ್ನುವಂಥದ್ದು ನಮ್ಮನ್ನು ಕಾಡೋಕ್ಕೆ ಆರಂಭವಾಗುತ್ತೆ. ನಿಜ ಹೇಳಬೇಕು ಅಂತಂದರೆ, ದಿನನಿತ್ಯ ಪರೀಕ್ಷೆಯನ್ನು ಎದುರಿಸುವಂತಹ ನಾವು ಆ ಪರೀಕ್ಷಾ ಸಮಯ ಬಂದಾಗ ಯಾಕೆ ಹೆದರಬೇಕು? ಪರೀಕ್ಷೆಯನ್ನು ಆತ್ಮಸ್ಥೈರ್ಯದಿಂದ ಧೈರ್ಯದಿಂದ ಎದುರಿಸಬಹುದಲ್ವಾ? ಹೌದು, ಈ ದಿನ ನಮ್ಮ ಬಸವ ವಾಹಿನಿ ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ತುಂಬುವಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ಶರಣ ಬಂಧುಗಳೇ, ನಮ್ಮ ಬಸವ ವಾಹಿನಿಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಸಹಾಯ, ಸಲಹೆ, ಸೂಚನೆ ಮತ್ತು ಪರೀಕ್ಷೆಗೆ ಬೇಕಾಗುವಂತಹ ಎಲ್ಲ ಸಿದ್ಧತೆಗಳನ್ನು ಕೊಡುವಂತಹ ಈ ಸುಂದರವಾದಂತಹ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ, ಈ ಕಾರ್ಯಕ್ರಮಕ್ಕೆ ನಾನು ತಮ್ಮೆಲ್ಲರನ್ನ ಬರಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮ ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ. ವಿದ್ಯಾರ್ಥಿಗೆ ಪರೀಕ್ಷೆ ಬರೀಬೇಕಾದಂತಹ ಒಂದು ಅನಿವಾರ್ಯತೆ ಇದೆ, ಮತ್ತು ಪರೀಕ್ಷೆಯಲ್ಲಿ ಆತ ಪಾಸ್ ಆಗಬೇಕಾಗಿದೆ, ಒಳ್ಳೆ ಅಂಕಗಳನ್ನು ಪಡಿಬೇಕಾಗಿದೆ. ಹಾಗಿದ್ರೆ ಅವನು ಏನು ಮಾಡಬೇಕು? ಚೆನ್ನಾಗಿ ಓದ್ಕೊಳ್ಬೇಕು ಇಷ್ಟೇನಾ? ಅಷ್ಟೇ ಅಲ್ಲ, ಅವನಿಗೆ ಆತ್ಮಸ್ಥೈರ್ಯವನ್ನು ತುಂಬುವಂಥದ್ದು ನಮ್ಮ ಈ ಕಾರ್ಯಕ್ರಮ. ಸ್ನೇಹಿತರೆ, ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ತುಂಬುವಂತಹ ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಅತಿಥಿಗಳಾಗಿ ಡಾಕ್ಟರ್ ತೇಜಾವತಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡಿಕೊಳ್ಳೋಣ. ಡಾಕ್ಟರ್ ತೇಜಾವತಿ ಅವರೇ, ನಮಸ್ಕಾರ. ಶರಣ ಬಂಧುಗಳೇ, ಡಾಕ್ಟರ್ ತೇಜಾವತಿಯವರು ಈ ದಿನ ನಮಗೆ ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ವಿಚಾರದ ಬಗ್ಗೆ ಅವರು ಮಾತನಾಡಲಿದ್ದಾರೆ. ತೇಜಾವತಿಯವ್ರ ಬಗ್ಗೆ ನಾನು ಮಾಡಿಕೊಡ್ತಾ ಇದ್ದೀನಿ. ಅವರು ಪ್ರಸ್ತುತ ಗುಡ್ವಿಲ್ ಕ್ರಿಶ್ಚಿಯನ್ ಮಹಿಳಾ ಪದವಿ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮೂಲತಃ ಅವರು ರಾಮನಗರದವರು. ಅವರು ಕನ್ನಡದಲ್ಲಿ MA ಪದವಿಯನ್ನು ಹೊಂದಿದ್ದಾರೆ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ. ಹಾಗೆ BA/BEd ರಾಮನಗರದ ಭಾರತೀಯ ಸಂಸ್ಕೃತಿ ಮಹಿಳಾ ವಿದ್ಯಾಪೀಠದಿಂದ ಅವರು ಪಡ್ಕೊಂಡಿದ್ದಾರೆ. ಹಾಗೆ MPhil ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿಯಿಂದ ಪಡ್ಕೊಂಡಿದ್ದಾರೆ. ಹಾಗೆ PhDನೂ ಸಹ ಪಡ್ಕೊಂಡಿದ್ದಾರೆ. ಡಾಕ್ಟರ್ ಜಿ ನಾರಾಯಣ್ ಅವರ ಬದುಕು ಬರಹ ಒಂದು ಅಧ್ಯಯನ, ಇದು ಇವರ ಸಂಶೋಧನಾ ಕೃತಿ. ಹಾಗೆ ಇದ್ರ ಜೊತೆ PG Diploma ಸಹ ಅವರು ಮಾಡಿಕೊಂಡಿದ್ದಾರೆ ಅಂಬೇಡ್ಕರ್ ಅವರ ಸ್ಟಡೀಸ್ನಲ್ಲಿ. ಅವರಿಗೆ ಅತ್ಯಂತ ಪ್ರಿಯವಾದಂತಹ ವಿಚಾರ ಅಂದರೆ ಜಾನಪದ ಮತ್ತು ವಚನ ಸಾಹಿತ್ಯ. ಇವರು ಇದುವರೆಗೂ ಸುಮಾರು 40 ಹೆಚ್ಚಿನ ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಿದ್ದಾರೆ. ಪೇಪರ್ ಪ್ರೆಸೆಂಟೇಷನ್ಗಳನ್ನು ಸಹ ಅವರು ಕೊಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಹಾಗೂ ರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಅವರು ಭಾಗವಹಿಸಿದ್ದಾರೆ, ಪೇಪರ್ ಪ್ರೆಸೆಂಟೇಷನ್ ಸಹ ಕೊಟ್ಟಿದ್ದಾರೆ. 3 ಪುಸ್ತಕಗಳಿಗೆ ಅವರು ಸಂಪಾದಕಿಯಾಗಿ ಕೆಲಸವನ್ನು ಮಾಡಿದ್ದಾರೆ. ಡಾಕ್ಟರ್ ತೇಜಾವತಿಯವರ ವಿಶೇಷವಾದಂತಹ ಆಸಕ್ತಿ ಅಂತಂದರೆ ವಚನ ಅಧ್ಯಯನ. ಸ್ನೇಹಿತರೆ ಹಾಗೂ ಶರಣ ಬಂಧುಗಳೇ, ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಅಂದರೆ ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಈ ದಿನ ಫಸ್ಟ್ ಸೆಮಿಸ್ಟರ್ BSCಯಲ್ಲಿ ಓದ್ತಿರುವಂತಹ ಫಸ್ಟ್ ಸೆಮಿಸ್ಟರ್ನಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇರುವಂತಹ ಪಠ್ಯಪುಸ್ತಕವನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಅದರಲ್ಲಿ ಕನ್ನಡ ಪಠ್ಯಪುಸ್ತಕದಲ್ಲಿ ವಚನಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಡಾಕ್ಟರ್ ತೇಜಾವತಿಯವರು ಆರಂಭದಲ್ಲಿ ಆ ವಚನವನ್ನು ವಾಚನ ಮಾಡ್ತಾರೆ, ಅದಾದ ನಂತರ ಅದರ ವ್ಯಾಖ್ಯಾನವನ್ನು ಮಾಡ್ತಾರೆ. ಈ ವಚನ ವ್ಯಾಖ್ಯಾನದ ನಂತರ ಅವರು ಇದೇ ವಚನಗಳು ಪ್ರಶ್ನೆಯಾಗಿ ಬಂದಾಗ, ಅಂದರೆ ಪರೀಕ್ಷೆಯಲ್ಲಿ ಪ್ರಶ್ನೆಯಾಗಿ ಬಂದಾಗ ವಿದ್ಯಾರ್ಥಿಗಳು ಅದನ್ನು ಯಾವ ರೀತಿ ಉತ್ತರಿಸಬೇಕು ಅನ್ನುವಂಥ ವಿಚಾರದ ಬಗ್ಗೆ ಮಾತಾಡ್ತಾರೆ. ಹಾಗೆ ಮಕ್ಕಳಲ್ಲಿ ಮನೋಸ್ಥೈರ್ಯವನ್ನು ತುಂಬುವಂತಹ ಪ್ರಯತ್ನವನ್ನು ಸಹ ಡಾಕ್ಟರ್ ತೇಜಾವತಿಯವರು ನಮಗೆ ಈ ದಿನ ಮಾಡಿಕೊಳ್ಳಿದ್ದಾರೆ. ಮೊದಲಿಗೆ ತೇಜಾವತಿಯವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ನಾನು ಬರಮಾಡ್ಕೊಳ್ತಾ. ತೇಜಾವತಿಯವರೇ, ಈ ದಿನ ನೀವು ಫಸ್ಟ್ ಸೆಮಿಸ್ಟರ್ BSCಯ ಟೆಕ್ಸ್ಟ್ ಬುಕ್ಕು ಪಠ್ಯಪುಸ್ತಕ ಕನ್ನಡವನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ, ಮತ್ತು ಕನ್ನಡದಲ್ಲಿ ವಚನಗಳನ್ನೇ ತಾವು ಆಯ್ಕೆ ಮಾಡಿಕೊಂಡಿದ್ದೀರಿ. ಯಾವ ವಚನವನ್ನು ತಾವು ಮೊದಲು ವಾಚನ ಮಾಡ್ತಾ ಇದ್ದೀರಿ? ನಾನಿಂದು ವಚನ ಸಾಹಿತ್ಯದಲ್ಲಿ
ಬಸವಣ್ಣನವರು 12ನೇ ಶತಮಾನದ ಪ್ರತಿಷ್ಠಿತ ವ್ಯಕ್ತಿ, ಕ್ರಾಂತಿಕಾರಿ ಕೂಡ. ಹಾಗಾಗಲಾಗಿ ಬೆಳಗ್ಗೆ ಕನ್ನಡಿ ಎನಿಸಿತ್ತಯ್ಯ, ಹುಂಬ ಬಟ್ಟಲು ಬೇರೆ ಕಂಚಲ್ಲ, ನೋಡುವ ದರ್ಪಣ ಬೇರೆ ಕಂಚಲ್ಲ, ಭಾಂಡ ಒಂದೇ ಭಾಜನ ಒಂದೇ. ಬೆಳಗ್ಗೆ ಕನ್ನಡಿ ಎನಿಸಿತ್ತಯ್ಯ, ಹರಿದಡೆ ಶರಣ ಮರೆದಡೆ ಮಾನವ, ಮರೆಯದೆ ಪೂಜಿಸು ಕೂಡಲ ಸಂಗಮನ. ಇದಕ್ಕೂ ಮೊದಲು ನಾವು ಮೊದಲಿಗೆ ತಿಳ್ಕೊಬೇಕಾದದ್ದು ವಚನ ಅಂದ್ರೆ ಏನು. ಸಾಮಾನ್ಯ ಅರ್ಥದಲ್ಲಿ ನಾವು ವಚನ ಅಂತ ಹೇಳಿದ್ರೆ ಮಾತು, ಮಾತನ್ನ ನೀಡುವಂಥದ್ದು ಅಥವಾ ಭಾಷೆಯನ್ನ ನೀಡುವಂಥದ್ದು ಅಂತ ಹೇಳಿ ಹೇಳ್ತೇವೆ ಸಾಮಾನ್ಯ ಅರ್ಥದಲ್ಲಿ. ಆದರೆ ವಚನಕಾರರು ಅಂದು 12ನೇ ಶತಮಾನದ ಸಂದರ್ಭದಲ್ಲಿ ಜೇಡರ ದಾಸಿಮಯ್ಯ ಮೊಟ್ಟ ಮೊದಲ ವಚನಕಾರ. ಆ ಸಂದರ್ಭದಲ್ಲಿ ವಚನ ಅಂತ ಹೇಳಿದ್ರೆ ಪದ್ಯ ಮತ್ತೆ ಗದ್ಯ ಮಿಶ್ರಿತವಾದಂತ ಒಂದು ಹದವಾದ ಸಂಯೋಜನೆ ಅಂತ ಹೇಳಿ ವಚನವನ್ನ ಕರೆದ್ರು. ಇದು ವಿಶಿಷ್ಟ ಅರ್ಥ, ಇಂದಿಗೂ ಕೂಡ ಪ್ರಸ್ತುತ ಅಂತ ಹೇಳಿ ಕೂಡ ಹೇಳ್ಬೋದು. ಅದರಲ್ಲೂ ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕಾದಂತಹ ಒಂದು ವಿಶೇಷವಾದಂತಹ ವಚನದ ಒಂದು ಮಹತ್ವ ಏನಪ್ಪಾ ಅಂತ ಹೇಳಿದ್ರೆ, ವಚನ ಅಂತ ಹೇಳಿದ್ರೆ ಭಾಷೆಯನ್ನ ನೀಡೋದ್ರು ಅಂತ ಹೇಳಿದ್ರೆ, ನಾವು ವಚನಗಳನ್ನ ವಾಚಿಸೋದ್ರ ಮುಖಾಂತರ ಯಾವ ರೀತಿಯಲ್ಲಿ ನಾವು ಸಮರ್ಪಕವಾದ ಒಂದು ಪದ್ಯ ಗದ್ಯ ಮಿಶ್ರಿತವಾದ ಒಂದು ವಾಚನ ರೂಪದಲ್ಲಿರುವಂತಹ ವಚನವನ್ನ ನಾವು ಅರ್ಥ ಮಾಡ್ಕೊಳ್ತೇವೆ, ಅರ್ಥ ಮಾಡ್ಕೊಂಡದ್ದನ್ನ ಗ್ರಹಿಸ್ಕೊಳ್ತೇವೆ ಅನ್ನೋದು ಬಹಳ ಮುಖ್ಯ ಆಗ್ತದೆ ವಿದ್ಯಾರ್ಥಿಗಳೇ. ತೇಜಾವತಿ ಅವರೇ, ವಚನ ಅನ್ನೋದಕ್ಕೆ ಒಂದು ಸಾಮಾನ್ಯ ಅರ್ಥ, ನಾನು ನಿನಗೆ ಇವತ್ತು ವಚನ ಕೊಡ್ತಾ ಇದ್ದೀನಿ ಅಂದ್ರೆ ನಾನು ಈ ಒಂದು ಭಾಷೆ ನೀಡ್ತಾ ಇದ್ದೀನಿ ಅಂದ್ರೆ, ಯಾವತ್ತಿದ್ರೂ ಆ ಭಾಷೆಯನ್ನ ನಾನು ಒಡೆಯೋದಿಲ್ಲ, ಅದನ್ನ ಮುರಿಯೋದಿಲ್ಲ ಅನ್ನುವಂಥ ಅರ್ಥದಲ್ಲೂ ಇದೆ. ಅಂದ್ರೆ ಈಗ ನಾವು ಒಂದು ವಚನವನ್ನ ವಾಚನ ಮಾಡಿದಾಗ ನಿಜವಾಗ್ಲೂ ಅದಕ್ಕೆ ಬದ್ಧರಾಗಿರ್ಬೇಕು ಅನ್ನುವಂತಹ ಒಳ ಅರ್ಥವೂ ಸಹ ವಚನದಲ್ಲಿ ಇದೆ ಅಲ್ವಾ? ಖಂಡಿತ ಇದೆ. ಆ ಅರ್ಥವನ್ನ ಗ್ರಹಿಸನೆ ಅಂದಿನ ವಚನಕಾರರು ಪ್ರಬುದ್ಧವಾದ ರೀತಿನಲ್ಲಿ ವಚನಗಳನ್ನ ಪದ್ಯ ರೂಪದಲ್ಲೂ ಓದಬಹುದು, ಗದ್ಯ ರೂಪದಲ್ಲೂ ಕೂಡ ವಚನ ಮಾಡಬಹುದು ಅನ್ನೋ ರೀತಿನಲ್ಲಿ ನಮ್ಗೆ ಸುಲಭವಾಗಿ ಸರಳವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲ ಒಂದು ವಚನವನ್ನ ನಾನು ಹೇಳ್ತೇನೆ. ಹುಂಬ ಬಟ್ಟಲು ಬೇರೆ ಕಂಚಲ್ಲ, ನೋಡುವ ದರ್ಪಣ ಬೇರೆ ಕಂಚಲ್ಲ. ಇಲ್ಲಿ ಹುಂಬ ಬಟ್ಟಲು ಅಂತ ಹೇಳಿದ್ರೆ ಊಟ ಮಾಡುವ ಬಟ್ಟಲು ಬೇರೆ ಕಂಚಲ್ಲ, ನೋಡುವ ದರ್ಪಣ ನಾವು ನೋಡುವಂತ ಕನ್ನಡಿ ಬೇರೆ ಕಂಚಲ್ಲ. ಈ ಊಟ ಮಾಡುವ ಬಟ್ಟಲಿಗೆ ಬದುಕಿಗೆ ಹೋಲಿಸಿ ಹೇಳ್ತಾರೆ ಬಸವಣ್ಣನವರು. ಯಾಕೆ ಅಂತ ಹೇಳಿದ್ರೆ, ಈ ಊಟ ಮಾಡುವ ಬಟ್ಟಲನ್ನ ನಾವು ಬರೀ ಕಂಚಾಗಿ ಲೋಹವನ್ನಾಗಿ ಮಾತ್ರ ನೋಡುವುದಿಲ್ಲ, ಆ ಬದುಕಿನ ಅಸನತೆಯ ಸ್ವಚ್ಛವಾಗಿ ಇಟ್ಕೊಳ್ಳುವಂತಹ ಒಂದು ಸ್ವಚ್ಛತೆಯ ರೂಪವಾಗಿ ಕೂಡ ನೋಡ್ತೇವೆ. ಅಂದ್ರೆ ನೋಡುವ ದರ್ಪಣ ಬೇರೆ ಕಂಚಲ್ಲ, ನಾವು ನೋಡುವಂತ ಕನ್ನಡಿ ನಮಗೆ ಮತ್ತೆ ನಮ್ಮ ಪ್ರತಿಬಿಂಬವನ್ನ ಪ್ರತಿಬಿಂಬಿಸುತ್ತೆ. ಹಾಗೆ ಊಟದ ಬಟ್ಟಲನ್ನ ಊಟವಾದ ನಂತರ ತಿಕ್ಕಿ ತೊಳೆದ ನಂತರ ಅದು ಕೂಡ ಪಳಪಳನೆ ಉಳಿಯುತ್ತೆ. ಹಾಗೆ ಅದರಲ್ಲೂ ಕೂಡ ನಾವು ಮುಖವನ್ನ ಪ್ರತಿಬಿಂಬಿಸಿಕೊಳ್ಬಹುದು. ಅಂದ್ರೆ ಎರಡು ಅರ್ಥದಲ್ಲಿ ಮಾನವ ನಾವು ಬದುಕನ್ನ ಕಾಣಬಹುದು. ಅರ್ಥವನ್ನ ಅವರು ಮುಂದೆ ಹೇಳ್ತಾರೆ, ಬೆಳಗ್ಗೆ ಕನ್ನಡಿ ಎನಿಸಿತ್ತಯ್ಯ, ಭಾಂಡ ಒಂದೇ ಭಾಜನ ಒಂದೇ. ಬೆಳಗ್ಗೆ ಕನ್ನಡಿ ಎನಿಸಿತ್ತಯ್ಯ, ಈ ಭಾಂಡ ಅಂದ್ರೆ ದೊಡ್ಡ ಪಾತ್ರೆ, ಭಾಜನ ಅಂದ್ರೆ ಆ ಪಾತ್ರೆಯ ಒಂದು ಲೋಹ, ಅದು ಕೂಡ ಬೆಳಗ್ಗೆ ಅದನ್ನ ತೊಳೆದರೆ ಪಳಪಳನೆ ಬೆಳಗ್ಗೆ ಕನ್ನಡಿ ಎನಿಸಿತ್ತಯ್ಯ. ಹರಿದಡೆ ಶರಣ, ಈ ಒಂದು ಬದುಕಿನ ಅರ್ಥವನ್ನ ಅರಿತುಕೊಂಡರೆ, ಅಂದರೆ ನೋಡುವ ದರ್ಪಣ ಕನ್ನಡಿಯನ್ನ ಮತ್ತೆ ಊಟ ಮಾಡುವ ಬಟ್ಟಲಿನ ಇನ್ನೊಂದು ಅರ್ಥವನ್ನ ಅರಿತುಕೊಂಡಂತ ಶರಣ ಶಿವಭಕ್ತನಾಗ್ತಾನೆ. ಅಂದ್ರೆ ಸಾಮಾನ್ಯವಾಗಿ ನಾವು ಸಾಮಾನ್ಯ ಮಾನವರಾಗೋದು ಸಹಜ, ಆದರೆ ಒಂದು ಶಿವನನ್ನ ಯಾವ ರೀತಿ ಕಾಣುವಂಥದ್ದು, ಅಂದ್ರೆ ಬದುಕನ್ನ ಯಾವ ರೀತಿ ನಾವು ನೋಡುವಂಥದ್ದು, ಬದುಕನ್ನ ಕಾಣೋದು ಅಂದ್ರೆ ಬಸವಣ್ಣವ್ರ ಪ್ರಕಾರ ಕೆಲಸದಲ್ಲಿ ತೊಡಗಿಸ್ಕೊಳ್ಳುವಂಥದ್ದು. ದುಡಿಮೆಯ ಸಂಸ್ಕೃತಿಯನ್ನ ಎತ್ತಿ ತೋರಿಸಿದಂತವ್ರು ಬಸವಣ್ಣವರು, ಕಾಯಕವೇ ಕೈಲಾಸ ಅಂತ ಹೇಳಿದಂತವರು. ಹಾಗಾಗಲಾಗಿ ಅಂತಹ ಬದುಕನ್ನ ತನ್ನ ಒಂದು ಕಾಯಕ ರೂಪದಲ್ಲಿ ನೋಡೋದೇ ಆದ್ರೆ ಅದನ್ನ ಅರಿತವನು ನಿಜವಾಗಿ ಶರಣ ಆಗ್ತಾನೆ. ಮರೆದಡೆ ಮಾನವ, ಅದನ್ನ ಮರೆತರೆ ಅವನು ಸಾಮಾನ್ಯ ಮನುಷ್ಯನನ್ನಾಗ್ತಾನೆ. ಆದ್ರೆ ಬಸವಣ್ಣವರು ಸಾಮಾನ್ಯ ಮನುಷ್ಯನನ್ನಾಗಿ ನೋಡ್ಲಿಕ್ಕೆ ಇಚ್ಛೆ ಪಡೋದಿಲ್ಲ ಮಾನವನನ್ನ, ಅವನನ್ನ ವಿಶೇಷ ವ್ಯಕ್ತಿಯಾಗಿ ವಿಶೇಷ ಶರಣ ಭಕ್ತನಾಗಿ ಶಿವಭಕ್ತನಲ್ಲಾಗಿ ನೋಡಲು ಇಚ್ಛಿಸುತ್ತಾರೆ. ಹಾಗಾಗಿ ಮರೆಯದೆ ಪೂಜಿಸು ಕೂಡಲ ಸಂಗಮನ, ನೀನು ಮರೆಯದೆ ಆ ಕೂಡಲ ಸಂಗಮನನ್ನ ಪೂಜಿಸು, ಆಗ ನಿನ್ನ ಬದುಕು ಸಾರ್ಥಕವಾಗ್ತದೆ, ಬದುಕು ಹಸನುಗೊಳ್ತದೆ ಅನ್ನುವ ಅರ್ಥವನ್ನ ಈ ಸಾಲುಗಳಲ್ಲಿ ಹೇಳ್ತಾರೆ ಬಸವಣ್ಣವರು. ಬಹಳ ಒಳ್ಳೆಯ ವಚನವನ್ನ ತಾವು ಈಗ ಹೇಳಿದಿರಿ. ಮತ್ತೆ ಎರಡನೇ ಆಯ್ಕೆ ಯಾವುದು ತಮ್ದು? ಎರಡನೇ ಆಯ್ಕೆ ಇದೆ, ಎಲ್ರಿಗೂ ಸಮಾಜದ ನಾವು ಸಮಾಜದಲ್ಲಿ ಒಂಟಿ ಜೀವಿಯಾಗಿ ಯಾವತ್ತೂ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ನಾವು ಸಮಾಜ ಜೀವಿ, ಹಾಗಾಗಲಾಗಿ ಎಲ್ಲರೊಂದಿಗೂ ಕೂಡ ಹೊಂದ್ಕೊಂಡು ಬಾಳ್ಬೇಕಾಗ್ತದೆ. ಆ ಸಂದರ್ಭದಲ್ಲಿ ನಾವು ಕೆಲವೊಂದು ಮಾನವೀಯ ಮೌಲ್ಯಗಳನ್ನ ಬೆಳೆಸ್ಕೊಂಡು ಹೋಗ್ಬೇಕಾಗ್ತದೆ. ನೈತಿಕ ಮೌಲ್ಯ ಆಗಿರ್ಬೋದು, ಅದು ಬೌದ್ಧಿಕ ಮೌಲ್ಯ ಆಗಿರ್ಬೋದು, ಅಂತಹ ಮೌಲ್ಯಗಳನ್ನ ಕೂಡ ಬಸವಣ್ಣವರು ಅಂದಿನ ವಚನಗಳಲ್ಲಿ ಹೇಳಿದ್ರು. ಅಂತಹದ್ದೇ ಒಂದು ಅರ್ಥವನ್ನ ನೀಡುವಂತಹ ಒಂದು ವಚನ ಇದು. ದಯವಿಲ್ಲದ ಧರ್ಮವ್ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಯ್ಯ ನಂತಲ್ಲ ದೊಲ್ಲನಯ್ಯ. ನೋಡಿ ಎಷ್ಟು ಅರ್ಥಬದ್ಧವಾಗಿದೆ ಅಂತ ಹೇಳಿದ್ರೆ, ಈ ಒಂದು ದಯೆಗೆ ಪ್ರಾಧಾನ್ಯತೆ ಕೊಡುವಂತಹ ಧರ್ಮ ಎಲ್ಲವೂ ಇದೆ.
ದಯೆಗೆ ಯಾವ ಧರ್ಮವೂ ಕೂಡ ಪ್ರಾಧಾನ್ಯತೆಯನ್ನ ಕೊಡದೇ ಇರುವುದಿಲ್ಲ. ಅಂತ ಸಂದರ್ಭದಲ್ಲಿ ದಯವೇ ಧರ್ಮದ ಒಂದು ಮೂಲ, ಅಂದ್ರೆ ದಯವೇ ಧರ್ಮದ ಮೂಲ ಮಂತ್ರ. ನಾವು ಪ್ರತಿಯೊಂದು ಸಮಾಜದಲ್ಲಿ ವಾಸ ಮಾಡುವಂತಹ ಪ್ರತಿಯೊಂದು ಪ್ರಾಣಿ ಪಕ್ಷಿ ಪ್ರತಿಯೊಂದು ಮಾನವ ಜೀವಿ ಎಲ್ಲರಲ್ಲೂ ಕೂಡ ದಯೆಯನ್ನ ಒಳಗೊಂಡಿರಬೇಕು. ತೇಜಾವತಿಯವರೇ, ಬಸವಣ್ಣನವರ ವಚನಗಳನ್ನು ನಾವು ನೋಡ್ತಿದ್ದಾಗ ಅವರು ಮಹಾನ್ ಅಹಿಂಸಾವಾದಿಗಳಾಗಿದ್ರು ಅನ್ನುವಂಥದ್ದು, ಕೊಂದವನು ಉಳಿದನೆ ಸಂಗಮ ದೇವ, ಯಾವ ಪ್ರಾಣಿಯನ್ನು ಕೊಂದು ತಿಂದಂಥವನು ಆತ ಏನು ಸಾವಿರಾರು ವರ್ಷಗಳ ಕಾಲ ಬದುಕುಬಿಟ್ನ, ಇಲ್ಲ ಅವನಿಗೂ ಸಹ ಸಾವು ಅನ್ನೋಂಥದ್ದು ಒಂದು ಕಡೆ ಇದೆ. ಹಾಗಿದ್ದಾಗ ನಾವು ಕ್ರೂರಿಗಳಾಗಬಾರ್ದು, ಮಹಾನ್ ಅಹಿಂಸಾವಾದಿಗಳಾಗಿದ್ರು ಅನ್ನೋದಂತೂ ಖಂಡಿತವಾಗಿ ಬಸವಣ್ಣನವರ ವಚನಗಳಲ್ಲಿ ಕಂಡುಬರುತ್ತೆ. ಅದೇ ಕಾರಣಕ್ಕಾಗಿ ಅವರು ದಯೆಯಿಲ್ಲದ ಧರ್ಮ ಯಾವು, ದಯವೇ ಧರ್ಮದ ಮೂಲ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಧರ್ಮ ಅಂತ ಏನಾದ್ರು ಒಂದಿದೆ ಅಂದ್ರೆ ಅವನು ಮೊದಲು ದಯೆಯ ಮೂಲಕ ತೋರಿಸು ಅಂತ ಹೇಳಿದ್ದಾರೆ. ಖಂಡಿತ, ಕೊಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಅದು ಅದೇ ಅರ್ಥವನ್ನ ಕೊಡುವಂತ ವಚನ ಕೂಡ. ಅಂದ್ರೆ ಇಲ್ಲಿ ಸರಳ ಸಜ್ಜನಿಕೆಯ ವಾತಾವರಣದ ಒಂದು ನೈತಿಕ ಮೌಲ್ಯಗಳನ್ನ ಸಾರೋದ್ರ ಮುಖಾಂತರ ಈ ವಚನಗಳನ್ನ ಬಸವಣ್ಣವರು ಅಂದಿನ ಕಾಲದಲ್ಲೇ ಬರ್ತಿದ್ರು ಅನ್ಸುತ್ತೆ. ಇದು ಪ್ರಸ್ತುತ ವಿದ್ಯಾರ್ಥಿಗಳು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಳ್ತಾರೆ ಅನ್ನೋದು ಬಹಳ ಮುಖ್ಯ. ಆ ದಯೆಯನ್ನ ಬೆಳೆಸ್ಕೊಂಡಿದ್ದೆ ಆದ್ರೆ ಖಂಡಿತ ಅವ್ರು ಯಾವುದೇ ಅಹಿಂಸೆಗೆ ಒಳಗಾಗೋದಿಲ್ಲ, ಯಾವುದೇ ಕ್ರೌರ್ಯಕ್ಕೆ ಒಳಗಾಗೋದಿಲ್ಲ, ಯಾವುದೇ ಆದ ರೀತಿಯ ಒಂದು ಅಸಹನ ಭಾವನೆಗಳಿಗೆ ಕೂಡ ಒಳಗಾಗುತ್ತೆ. ಆಮೇಲೆ ಅಂದ್ರೆ ಆ ಕಾಲಕ್ಕೆ ಬಸವಣ್ಣನವರು ಇದ್ದಂತಹ ಕಾಲಕ್ಕೆ ಪ್ರಾಣಿಗಳ ಹಿಂಸೆ ಬಲಿ ಕೊಡುವಂಥದ್ದು ಇಂಥ ಒಂದು ಮೂಢ ನಂಬಿಕೆಗಳಿರ್ತಾ ಇತ್ತು. ಈ ಪ್ರಾಣ ಜೀವ ನೋವು ಅನ್ನೋಂಥದ್ದು ನಮ್ಮ ಮನುಷ್ಯನಿಗೆ ಎಷ್ಟು ಸಹಜವೋ, ಈಗ ನಾವೊಂದು ಪ್ರಾಣಿಯನ್ನು ಕೊಲ್ತೀವಿ, ನಮಗೆ ಒಂದು ಸಣ್ಣ ನೋವಾದಾಗ ಒಂದೇನು ನಮಗೆ ಒಂದು ಗಾಯ ಆಗುತ್ತೆ, ಆವಾಗ ನಮಗೆಷ್ಟು ನೋವಾಗುತ್ತೆ ಅಷ್ಟೇ ನೋವು ಆ ಪ್ರಾಣಿಗಳಿಗೂ ಆಗುತ್ತೆ. ಖಂಡಿತ, ಆ ನೋ ಆ ಒಂದು ಧರ್ಮವನ್ನು ಆ ಮೂಢನಂಬಿಕೆಯನ್ನು ಬಲಿ ಕೊಡುವಂತಹ ಪದ್ಧತಿಯನ್ನು ಖಂಡಿತವಾಗಿ ಅವರು ವಿರೋಧಿಸಿ ಅವರಲ್ಲೂ ಸಹ ಆ ಕಟುಕರಲ್ಲೂ ದಯೆ ಅನ್ನೋದು ಇರಬೇಕು, ದಯೆ ತೋರಿಸ್ಬೇಕು ಅನ್ನೋಂಥದ್ದನ್ನ ಬಸವಣ್ಣನವರು ಹೇಳಿದ್ದಾರೆ. ಹೌದೌದು, ಅದಕ್ಕೋಸ್ಕರನೇ ಅವ್ರು ಹೇಳಿದ್ದು ಬದುಕನ್ನ ಪ್ರೀತಿಸ್ಬೇಕು, ಬದುಕಲ್ಲಿ ಆತ್ಮವಿಶ್ವಾಸವನ್ನ ಇಡಬೇಕು, ನಾವು ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯವನ್ನ ತುಂಬಬೇಕು, ಆ ಕಾರಣದಿಂದ ನಂಬಿಕೆ ಇಟ್ಟು ಜೀವನವನ್ನ ನಡೆಸಬೇಕು, ಆಗ ಮಾತ್ರ ಅಹಿಂಸಕ್ಕೆ ನಾವು ಒಳಗಾಗುವುದಿಲ್ಲ, ಶಾಂತಿ ಸಮಾಧಾನದ ಜೀವನ ನಮ್ಮದಾಗುತ್ತೆ ಅನ್ನುವಂತಹ ಒಂದು ಸಾರವನ್ನ ಕೂಡ ಅವರು ವಚನಗಳ ಮುಖಾಂತರ ಹೇಳ್ತಾರೆ. ಬಹಳ ಒಳ್ಳೆಯ ವಚನ, ಎರಡನೇದು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ. ಈಗ ಮೂರನೇ ವಚನ ಯಾವುದು ಹೇಳ್ತಾರೆ? ಇದು ಬಹಳ ಪ್ರತಿಯೊಬ್ಬ ವಿದ್ಯಾರ್ಥಿ ಅನ್ನೋದಕ್ಕಿಂತ ಹೆಚ್ಚಾಗಿ ಪೋಷಕರು ಕೂಡ ಇದನ್ನ ಮನೆಗಳಲ್ಲಿ ಅನುಸರಿಸಿದ್ರೆ ಬಹಳಷ್ಟು ಮಾರ್ಗದರ್ಶನವಾಗ್ತದೆ. ಯಾಕೆಂದ್ರೆ ಜಗತ್ನಲ್ಲಿ ನಾವ್ ಏನೇ ಸಾರುವಂತದಿದ್ರು ನಾವು ಇನ್ನೊಬ್ಬರಿಗೆ ಮಾದರಿ ಆಗ್ಬೇಕೇ ಹೊರತು ಮಾರಕವಾಗುವಂತದ್ದು ಆಗಿರ್ಬಾರ್ದು. ಆ ಕಾರಣದಿಂದ ಬಸವಣ್ಣವರ ಈ ವಚನ ಇಂದಿನ ಸಮಾಜಕ್ಕೆ ಬಹಳ ಪ್ರಸ್ತುತವಾಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಏನು ಬಂದಿರಿ ಹದುಳವಿದ್ದೀರೆ ಎಂದರೆ ನಿಮ್ಮ ಮೈಸಿರಿ ಆರಿಹೋಹುದೇ, ಕುಳ್ಳಿರೆಂದರೆ ನೆಲ ಕುಳಿಯೋಹುದೇ, ಒಡನೆ ನುಡಿದರೆ ಶಿರ ಹೊಟ್ಟೆ ಒಡೆಯುವುದೇ, ಕೊಡಲಿಲ್ಲದಿದ್ದೊಡೊಂದು ಗುಣವಿಲ್ಲದಿದ್ದಡೆ ಮೂಗ ಕೊಯ್ಯದೆ ಮಾಂಡ್ಬನೆ ಕೂಡಲ ಸಂಗಮ ದೇವಯ್ಯ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಯಾರಾದ್ರೂ ಮನೆಗೆ ಅತಿಥಿಗಳು ಬಂದ ತಕ್ಷಣ ಅವರನ್ನ ನಾವು ಬಹಳ ಸೌಜನ್ಯ ರೀತಿನಲ್ಲಿ ಭಾವಿಸಿ ಅವರನ್ನ ಮಾತನಾಡಿಸ್ಬೇಕು. ಏನ್ ಬಂದ್ರಿ ಹದುಳವಿದ್ರ ಅಂದ್ರೆ ಹದುಳ ಅಂದ್ರೆ ಕ್ಷೇಮ, ಕ್ಷೇಮವಾಗಿದ್ದೀರಾ ಅಂತ ಏನಾದ್ರೂ ಮಾತನಾಡಿಸಿದ್ರೆ ನಿಮ್ಮಲ್ಲಿರುವಂತ ಹೈಸಿರಿ ಶ್ರೀಮಂತಿಕೆ ಏನಾದ್ರೂ ಹಾರಿ ಹೋಗುತ್ತಾ? ಖಂಡಿತ ಇಲ್ಲ. ಹಾಗೆ ಅವರನ್ನ ಬಂದ ತಕ್ಷಣ ಬನ್ನಿ ಕುಳಿತುಕೊಳ್ಳಿ ಅಂತ ಹೇಳಿ ಅವ್ರನ್ನ ಏನಾದ್ರೂ ಕುಳಿಸಿದ್ರೆ ನಿಮ್ಮ ಸ್ಥಳದಲ್ಲಿ ಯಾವುದೇ ಕುಳಿ ಕೂಡ ಬೀಳುವುದಿಲ್ಲ. ಹೌದು, ಹಾಗೆ ಒಡನೆ ನುಡಿದರೆ ಶಿರ ಹೊಟ್ಟೆ ಒಡೆಯುವುದು, ಅವರ ಜೊತೆ ಕೂಡಿ ಏನ್ ಚೆನ್ನಾಗಿದ್ದೀರಾ ಹೀಗ್ ಬಂದ್ರ ಅಂತ ಹೇಳಿ ಕೂಡ ಒಂದು ವಿಶ್ವಾಸದ ಮಾತುಗಳನ್ನ ಹಾಡಿದ್ರೆ ನಿಮ್ಮ ಶಿರ ತಲೆ ಹಾಗೆ ಹೊಟ್ಟೆ ಕೂಡ ಹೊಡೆದು ಹೋಗೋದಿಲ್ಲ. ಏನು ಕೊಡದೇ ಇದ್ರು ಪರವಾಗಿಲ್ಲ, ಇವ್ರದ್ದು ಯಾವ್ದಾದ್ರು ಜರೂರ್ ಕೆಲಸಗಳಲ್ಲಿ ಏನಾದ್ರು ತೊಡಗಿದಂತ ಸಂದರ್ಭದಲ್ಲೂ ಕೂಡ ಅತಿಥಿಗಳನ್ನ ಸರಿಯಾಗಿ ವಿಚಾರಿಸ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಏನೂ ಕೊಡದೇ ಇದ್ರು ಪರವಾಗಿಲ್ಲ. ಒಂದು ಒಳ್ಳೆಯ ಮಾತನಾಡಿಸುವಂತ ವಿಶ್ವಾಸದ ಒಂದು ಗುಣವಿಲ್ಲದಿದ್ರೆ ಅಂತವರನ್ನ ಮೂಗ ಕೊಯ್ದೆ ಮಾಡ್ಬನೆ ಅಂದ್ರೆ ಶಿಕ್ಷೆಯನ್ನು ಕೊಡದೆ ಬಿಡ್ತಾನ ನಮ್ಮ ಕೂಡಲ ಸಂಗಮ ದೇವ ಅನ್ನುವಂತಹ ವಿಚಾರವನ್ನು ಹೇಳೋದ್ರ ಮುಖಾಂತರ ಯಾರೇ ಬಂದ್ರು ಅತಿಥಿಗಳನ್ನ ಗೌರವಿಸ್ಬೇಕು, ಹಿರಿಯರನ್ನ ಗೌರವಿಸ್ಬೇಕು, ಇದು ಪೋಷಕ ಬಂಧುಗಳು ಕೂಡ ಮಕ್ಳಿಗೆ ಕಲ್ಸ್ಕೊಡ್ಬೇಕು ಅನ್ನುವಂತಹ ಒಂದು ವಿಚಾರಗಳನ್ನ ಈ ತೇಜಾವತಿಯವರೇ, ನಾನು ಈ ವಚನಗಳನ್ನ ಕೇಳ್ತಾ ಇದ್ದಾಗ ಬಹಳ ನಾವು ಚಿಕ್ಕವರಿಂದ ಈ ಮಾತನ್ನ ನಾವು ಕೇಳ್ಕೊಂಡು ಬರ್ತಾ ಇದ್ದೀವಿ. ಏನಪ್ಪಾ ಅಂತಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮನೆಗೆ ಬಂದವರಿಗೆ ಏನಾದ್ರೂ ಒಂದು ಕೊಟ್ಟು, ಒಂದು ಕುಡಿಯೋಕೆ ಲೋಟ ನೀರು, ಒಂದು ಮಜ್ಜಿಗೆನಾದ್ರು ಕೊಟ್ಬೇಕು. ಯಾರು ಶರಣರೇನಿದ್ದಾರೆ ಅವರು ದೇವರ ಸ್ವರೂಪ ಅಂತಾನೆ ನಾವು ಭಾವಿಸಿರುವಂಥದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಅಹಂಕಾರ ಅಹಂ ಅನ್ನೋಂಥದ್ದು ನಮ್ಮ ಮೈನಲ್ಲಿ ನಮ್ಮ ಮನಸ್ಸಿನಲ್ಲಿ ಎಷ್ಟು ಕೂಡ್ಕೊಂಡ್ಬಿಟ್ಟಿದೆ ಅಂದರೆ ಎದುರುಗಡೆ ಯಾವ್ದಾದ್ರು ವ್ಯಕ್ತಿ ಸಿಕ್ಕಿದಾಗ ಏನು ಚೆನ್ನಾಗಿದ್ದೀರಾ, ಹೇಗಿದ್ದೀರಿ, ಆರೋಗ್ಯವಾಗಿದ್ದೀರಾ ಅಂತ ಕೇಳೋಕ್ಕೆ ನಾವು ಏನೋ ಅಹಂಕಾರವನ್ನು ಪಡ್ತೀವಿ. ನಾನು ದೊಡ್ಡ ವ್ಯಕ್ತಿ, ನಾನೇನಕ್ಕೆ ಹೋಗಿ ಅವ್ರನ್ನ ಮಾತಾಡಿಸ್ಬೇಕು, ಅವ್ರು ಬಂದು ನನ್ನನ್ನು ಮಾತಾಡಿಸ್ಲಿ. ಯಾರೊಬ್ರು ಮಾತಾಡಿಸಿದ್ರೆ, ಚಿಕ್ಕ ವ್ಯಕ್ತಿ ಮಾತಾಡಿಸಿದ್ರೆ ಹಾಂ ಹ್ಞೂ ಆಯ್ತು ಓಕೆ ಇಷ್ಟೇ ಎರಡೇ ಮಾತಿನಲ್ಲಿ ಉತ್ತರಿಸ್ಬಿಡ್ತೀವಿ. ದೊಡ್ಡ ವ್ಯಕ್ತಿ ಬಂದಾಗ ಭಾಳ ಚೆನ್ನಾಗಿ ಮಾತಾಡ್ತೀವಿ. ಅದು ನಿಜವಾಗ್ಲೂ ಈ
ಬಸವಣ್ಣನವರ ವಚನಗಳನ್ನು ಅರ್ಥ ಮಾಡಿಕೊಂಡ್ರೆ ಆ ಅಹಂಕಾರ ಎಲ್ಲ ತಂತಾನೇ ದೂರ ಹೋಗ್ಬಿಡುತ್ತೆ. ನೀನೇ ಹೋಗ್ಬಿಟ್ಟು ಮಾತಾಡಿಸು, ದೊಡ್ಡವ್ರಿಗೆ ನೀನೇ ಹೋಗಿ ಮಾತಾಡಿಸು, ಯಾರಾದ್ರು ಮಾತಾಡಿಸಿದ್ರೆ ಒಂದಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡು ಅನ್ನೋಂಥದ್ದನ್ನು ಬಸವಣ್ಣನವರು ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ. ಈ ವಿದ್ಯಾರ್ಥಿಗಳಿಗೆ ನೀವು ಯಾವ ರೀತಿ ಹೇಳ್ತೀರಿ ಇದನ್ನ? ಇದನ್ನ ಹೇಳಬೇಕು ಅಂದ್ರೆ ಬಸವಣ್ಣವರು ಇನ್ನೊಂದು ವಚನ ನನ್ನ ನೆನಪಾಗ್ತದೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ಇದು ನುಡಿ ಅನ್ನೋದನ್ನ ಬಸವಣ್ಣವ್ರು ಮಾತು ಅಂತಾನೆ ಹೇಳ್ತಾರೆ. ಯಾರೇ ಆಗ್ಲಿ ಮಾತನಾಡೋ ಅಂತ, ಯಾಕೆಂದ್ರೆ ಎಲ್ರಿಗಿಂತ ಬುದ್ಧಿವಂತ ಪ್ರಾಣಿ ನಮ್ಮ ಮನುಷ್ಯನೇ, ಪ್ರಾಣಿಗಳ ರೀತಿನಲ್ಲಿ ವರ್ತಿಸಬಾರ್ದು ಅಂತ ಹೇಳಿ ಬಸವಣ್ಣವ್ರು ಅಂದೇ ಹೇಳಿದ್ರು 18ನೇ ಶತಮಾನದಲ್ಲಿ. ಅಂದ್ರೆ ನುಡಿದರೆ ನಮ್ಮ ಮಾತನ್ನ ಹಾಡಿದ್ರೆ ನಾವು ಹೇಗಿರ್ಬೇಕು ಅಂತ ಹೇಳಿದ್ರೆ, ಮುತ್ತಿನ ಹಾರ ಹೇಗೆ ಪೋಣಿಸ್ದಾಗಿರುತ್ತೋ ಆ ರೀತಿ ಮುತ್ತಿನ ಹಾರ ಒಂದೊಂದೇ ಪೋಣಿಸ್ದಾಗೆ ಹಿತವಾದ ಮಿತವಾದ ಮಾತುಗಳಿಂದ ಕೂಡಿರ್ಬೇಕು ಮಾತು ಅನ್ನೋದನ್ನ ಹೇಳ್ತಾ ಇದ್ರು. ಹಾಗೆ ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರ್ಬೇಕು, ಸ್ಫಟಿಕ ಎಷ್ಟು ಪಾದರಸದಂತೆ ಕೂಡಿರುತ್ತೆ, ಆ ರೀತಿ ಇನ್ನೊಬ್ಬರ ಮನವನ್ನ ಮುಟ್ಟೋ ರೀತಿನಲ್ಲಿ ಇರಬೇಕೇ ಹೊರತು ಮನ ನೋಯಿಸುವ ರೀತಿನಲ್ಲಿ ಇರಬಾರ್ದು ಅಂತ ಒಂದು ಮಾತು. ಹಾಗೆ ನುಡಿದರೆ ಲಿಂಗವು ಮೆಚ್ಚಿ ಅಹುದಹುದೆನ್ನಬೇಕು, ನುಡಿದರೆ ಆ ಕಲ್ಲಿನ ಲಿಂಗವು ಕೂಡ ಮೆಚ್ಚಿ ಹೌದು ಹೌದು ಅಂತ ಹೇಳಿ ಅಂದ್ರೆ ಇಲ್ಲ ಅನ್ಬಾರ್ದು. ಖಂಡಿತ ಖಂಡಿತ ಹೌದು. ಯಾಕೆ ಅಂತ ಹೇಳಿದ್ರೆ ಕಲ್ಲಿನ ಲಿಂಗವು ಕೂಡ, ಯಾಕೆಂದ್ರೆ ಮನಸ್ಸಿನಲ್ಲಿ ನಾವು ದೇವರನ್ನ ಕಾಣುವಂಥದ್ದು ಮನಸ್ಸಿನ ಭಾವನೆಯಲ್ಲಿ, ಯಾವುದೇ ವಿಗ್ರಹದಲ್ಲಾಗ್ಲಿ ಕಲ್ಲಿನಲ್ಲಾಗ್ಲಿ ದೇವರಿದ್ದಾರೆ ಅಂತ ಅವ್ರು ಹೇಳಿಲ್ಲ. ನಮ್ಮ ಮನಸ್ಸಿನ ಭಾವನೆಯಲ್ಲಿ ದೇವರಿದ್ದಾರೆ, ಆ ಒಂದು ಕಾಯಕದ ಮುಖಾಂತರ ನೀವು ದೇವರನ್ನ ಕಾಣಿ ಅಂತ ಹೇಳಿದ್ದಾರೆ ಹೊರತು ನೀವು ನೆಪ ಮಾತ್ರಕ್ಕೆ ಆಡಂಬರದ ಒಂದು ಭಕ್ತಿಯನ್ನು ತೋರಿಸಿ ಅಂತ ಯಾವುದೇ ವಚನಕಾರರು ಸಾರಿಲ್ಲ. ಶರಣ ಬಂಧುಗಳೇ, ಇದುವರೆಗೂ ಫಸ್ಟ್ ಸೆಮಿಸ್ಟರ್ನಲ್ಲಿ ಇಟ್ಟಿರುವಂತಹ ಒಂದು ಕನ್ನಡದ ಪಠ್ಯಪುಸ್ತಕದ ವಚನದ 3 ವಚನಗಳನ್ನು ಈ ದಿನ ನಮಗೆ ತೇಜಾವತಿಯವರು ವಾಚನ ಮಾಡಿ ಅದರ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಈಗ ನಮ್ಮ ಕಾರ್ಯಕ್ರಮದ ವಿಶೇಷವಾದಂಥ ಉದ್ದೇಶ ಏನಪ್ಪ ಅಂತಂದರೆ, ವಚನಗಳನ್ನು ಓದಿದ ನಂತರ ಅವುಗಳಿಗೆ ನಾವು ಪರೀಕ್ಷೆಗೆ ಯಾವ ರೀತಿ ಸಿದ್ಧವಾಗಬೇಕು ಅಂತ. ವಚನಗಳನ್ನು ನಾವು ತರಗತಿಯಲ್ಲಿ ಕೂತ್ಕೊಂಡು ಕೇಳಿದಾಗ ಹೋ ಚೆನ್ನಾಗಿ ಅರ್ಥ ಆಯ್ತಪ್ಪ, ಇದು ಭಾಳ ಚೆನ್ನಾಗಿದೆ ಹಾಗೆ ಹಾಗೆ ಅಂತ ನಮ್ಮ ವಿದ್ಯಾರ್ಥಿಗಳು ಅನಿಸುತ್ತೆ. ಆದರೆ ಅದೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆಯಲ್ಲಿ ಕೂತ್ಕೊಂಡಂಥ ವಿದ್ಯಾರ್ಥಿ ಗಲಿಬಿಲಿ ಆಗಿಬಿಡ್ತಾನೆ, ಗೊಂದಲಕ್ಕೆ ಒಳಗಾಗ್ತಾನೆ. ಆ ಥರ ಆಗದೆ ಯಾವ ರೀತಿಯಾದಂತಹ ಪರೀಕ್ಷೆಯ ಪ್ರಶ್ನೆಗಳು ಈ 3 ವಚನಗಳಲ್ಲಿ ಬಂದಿರಬಹುದು, ಒಂದೆರಡು ಪ್ರಶ್ನೆಗಳನ್ನ ತಗೊಳ್ಬಹುದಾ? ಖಂಡಿತ. ಈಗ ಮೊದಲನೆಯ ಒಂದು ಬದುಕಿನ ಪ್ರಸನ್ನತೆಯ ಬಗ್ಗೆ ಅವರು ಕುಂಭ ಬಟ್ಟಲು ಮತ್ತೆ ನೋಡುವ ದರ್ಪಣವನ್ನ ಹೋಲಿಸಿದ್ರಿಂದ ಅವ್ರು ಯಾವ ರೀತಿನಲ್ಲಿ ಪ್ರಶ್ನೆಗಳನ್ನ ಕೇಳ್ಬಹುದು ಅಂತ ಹೇಳಿದ್ರೆ, ಬದುಕು ಅನ್ನುವಂಥದ್ದು ಬಹಳ ಅಮೂಲ್ಯವಾದಂಥದ್ದು. ಆ ಅಮೂಲ್ಯವಾದಂತಹ ಬದುಕನ್ನ ಅಸನಗೊಳಿಸುವ ರೀತಿ ಹೇಗೆ ಬಸವಣ್ಣನವರ ಒಂದು ಹೇಳಿಕೆಯಲ್ಲಿ ಅಂತ ಹೇಳಿ ಖಂಡಿತ ಕೇಳಬಹುದು. ಆ ಪ್ರಶ್ನೆ ಸಿದ್ಧವಾಗಿದೆ, ಅದನ್ನ ಸ್ವಲ್ಪ ಓದ್ತೀರಾ? ಬದುಕು ಅಮೂಲ್ಯವಾದದ್ದು ಎನ್ನುವುದನ್ನ ಬಸವಣ್ಣ ಹೇಗೆ ಪ್ರತಿಪಾದಿಸ್ತಾರೆ? ಇದಕ್ಕೆ ಈಗ 8 ಮಾರ್ಕ್ಸ್ಗೆ ಇದು ಸಾಮಾನ್ಯವಾಗಿ ಬರುತ್ತೆ ಪರೀಕ್ಷೆಯಲ್ಲಿ, ಅದನ್ನ ಚರ್ಚೆಗೆ ಒಳಪಡಿಸಿ ಅವರು ಹೇಳ್ಕೊಂಡು ಹೋಗುವಂತಾದ್ರೆ ಬಸವಣ್ಣನವರ ಇನ್ನೊಂದೆರಡು ವಚನಗಳನ್ನ ಸೇರಿ 10 ಮಾರ್ಕ್ಸ್ಗೆ ಬರಬಹುದು, ಇಲ್ಲ ಅಂತ ಹೇಳಿದ್ರೆ 5 ಅಂಕಗಳಿಗೆ ಬರಬಹುದು. ಸೊ ಇಲ್ಲಿ 2 ಪಾಸಿಬಿಲಿಟೀಸ್ಗಳಿದೆ. ಒಂದು ಇದೇ ಸಬ್ಜೆಕ್ಟ್ ತಗೊಂಡು 5 ಮಾರ್ಕ್ಸ್ಗೆ ನಾವು ಉತ್ತರ ಬರಿಬೇಕಾಗುತ್ತೆ, ಅಥವಾ 10 ಮಾರ್ಕ್ಸ್ಗೂ ಬರುತ್ತೆ. ಸೊ ಈಗ ನೀವು ಒಂದು ತುಂಬ ಸಂಕ್ಷಿಪ್ತವಾಗಿ 5 ಮಾರ್ಕ್ಸ್ಗೆ ಏನು ಪಾಯಿಂಟ್ಗಳನ್ನು ಒಬ್ಬ ಲೆಕ್ಚರರ್ ಆಗಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ, ಮತ್ತೆ 10 ಮಾರ್ಕ್ಸ್ಗೆ ಎಷ್ಟು ಅಂತ ಸ್ವಲ್ಪ ಹೇಳಿ. ಖಂಡಿತ. ಈಗ ಸಂಕ್ಷಿಪ್ತವಾಗಿ ಅವರು 5 ಅಂಕಗಳಿಗೆ ಕೊಟ್ಟಂತ ಸಂದರ್ಭದಲ್ಲಿ ಬದುಕು ಅಮೂಲ್ಯವಾದದ್ದು ಅನ್ನೋದನ್ನ ಬಸವಣ್ಣ ಹೇಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಹೌದು, ಬದುಕು ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಪ್ರೀತಿಸಬೇಕು, ಗೌರವಿಸಬೇಕು, ಹಾಗೆ ನಂಬಿಕೆ ಇಡ್ತಾ ಬದುಕಿನಲ್ಲಿ ನಾವು ಧೈರ್ಯದಿಂದ ಮುನ್ನುಗ್ಗಬೇಕು. ಯಾಕೆಂದ್ರೆ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳಿ ಹಿರಿಯರು ಕೂಡ ಹೇಳಿದ್ದಾರೆ. ಆ ಧೈರ್ಯದಿಂದನೇ ನೀವು ಕೀಳರಿಮೆಯನ್ನ ಬಿಟ್ಟು ಭಯವನ್ನ ಎದುರಿಸಿ ಆ ಪರೀಕ್ಷೆಯಲ್ಲಿ ಮುನ್ನುಗ್ಗಬೇಕು ಅನ್ನೋದನ್ನ ಬಸವಣ್ಣವರು ಉಂಬ ಬಟ್ಟಲು ನೋಡುವ ದರ್ಪಣ ಅದಕ್ಕೆ ಬದುಕನ್ನ ಹೇಗೆ ಹೋಲಿಸಿ ಹೇಳಿದ್ದಾರೆ. ಊಟಕ್ಕೆ ಮಾಡುವಂತ ಬಟ್ಟಲನ್ನ ನಾವು ಯಾವ ರೀತಿನಲ್ಲಿ ನಾವು ಸ್ವಚ್ಛವಾಗಿ ಇಟ್ಕೊಂಡು ಊಟವನ್ನ ಮಾಡಕ್ಕೆ ಬಳಸ್ಕೊಳ್ತೇವೆ, ಅದೇ ರೀತಿ ನೋಡುವಂತಹ ಕನ್ನಡಿಯನ್ನ ಯಾವ ರೀತಿ ನಾವು ನಮ್ಮ ಪ್ರತಿಬಿಂಬವು ಸ್ವಚ್ಛವಾಗಿ ಸ್ಪಷ್ಟವಾಗಿ ಕಾಣೋ ರೀತಿನಲ್ಲಿ ನಾವು ಬಳಸ್ಕೊಳ್ತೇವೆ, ಅದೇ ರೀತಿ ನೀವು ಬದುಕನ್ನ ಜೋಪಾನವಾಗಿ ಮಾಡಿಕೊಳ್ಳಿ. ಬದುಕನ್ನ ನೀವು ಜೋಪಾನವಾಗಿ ಮಾಡಿಕೊಳ್ಳದಿದ್ದಲ್ಲಿ ಬದುಕು ಹಸನ ಆಗೋದಿಲ್ಲ. ಹಾಗಾಗಿ ಬದುಕು ಬಹಳ ಅಮೂಲ್ಯವಾದಂತಹ ಒಂದು ವಸ್ತು. ಆ ಬದುಕನ್ನ ನೀವು ಯಾವ ರೀತಿನಲ್ಲಿ ಅಂತ ಹೇಳಿದ್ರೆ, ಯಾವುದೇ ಮಾರ್ಗ ಇಲ್ಲದಂತೆ ಆ ಬದುಕನ್ನ ತೊಳೆದು ಹೇಗೆ ಬೆಳ್ಳಗೆ ಕನ್ನಡಿ ಎನಿಸಿತಯ್ಯ ಅಂತ ಹೇಳಿ ಒಂದು ಲೈನ್ ಬರುತ್ತೆ, ವಾಕ್ಯ ಬರುತ್ತೆ ಅಲ್ಲಿ. ಆ ರೀತಿನಲ್ಲಿ ಸ್ವಚ್ಛವಾಗಿ ಬಿಳುಪಾಗಿ ಹೊಳೆಯೋ ರೀತಿನಲ್ಲಿ ನಿಮ್ಮ ಬದುಕಿನ ಒಂದು ಮಾನವ ಜೀವನದ ಒಂದು ಹಸನಾದ ಬದುಕನ್ನ ರೂಢಿಸ್ಕೊಳ್ಳಿ ಅನ್ನೋದ್ರ ಮುಖಾಂತರ ಹೇಳೋದನ್ನ 5 ಅಂಕಗಳಿಗೆ ಖಂಡಿತವಾಗಿ ಆ ಒಂದು ವಚನದ ಸಾಲುಗಳ ಮುಖಾಂತರ ವಿವರಿಸಬಹುದು. ಈಗ 10 ಮಾರ್ಕ್ಸ್ ಅಂತ ಬಂದಾಗ ತೇಜಾವತಿ ಅವರೇ, ನಾವು ವಚನಕಾರರ ಪರಿಚಯ, ಅವರ ಕಾಲ ಮತ್ತೆ ಅವರ ಅಂಕಿತನಾಮ ಇದನ್ನೆಲ್ಲ ನಾವು ನಿರೀಕ್ಷೆ ಮಾಡ್ತೀವಿ. ಯಾಕೆಂತಂದ್ರೆ ವಚನ ಅಂದಾಕ್ಷಣ ಕೇವಲ ಪರೀಕ್ಷೆಯಲ್ಲಿ ಪಾಸ್ ಹಾಕೊಂಡು ಮನೆಗೆ ಹೋಗುವಂಥದ್ದಲ್ಲ. ಆ ವಚನವನ್ನು ನಾನೀಗ ಓದ್ತಾ ಇದ್ದೀನಿ ಅಂದರೆ ಅದರ ಹಿಂದೆ ಒಬ್ಬ ಇದ್ದಂಥ ಕವಿ, ಆ ವಚನಕಾರರ ಪರಿಚಯವನ್ನು ತಿಳ್ಕೊಳ್ಬೇಕಾಗಿದ್ದು ವಿದ್ಯಾರ್ಥಿಯ ಪ್ರಥಮ ಕರ್ತವ್ಯ.
ನಿರೀಕ್ಷೆ ಮಾಡ್ತೀರಾ? 10 ಪ್ರಶ್ನೆಗೆ ಅಂಕಗಳಿಗೆ ಕೇಳುವಂತದ್ದಾದ್ರೆ ಅವರ ಬಸವಣ್ಣ ಹುಟ್ಟಿದ ಊರು ಯಾವುದು? ಈಗ ಬಿಜಾಪುರದ ಬಾಗೇವಾಡಿ ಬಸವಣ್ಣನವರ ಹುಟ್ಟು ಸ್ಥಳ. ನಂತರ ಬಸವಣ್ಣನವರ ಕಾಲ ಮೊದಲಿಗೆ ಬರುತ್ತೆ. ಬಸವಣ್ಣನವರು 12ನೇ ಶತಮಾನದ ಒಂದು ಕ್ರಾಂತಿಕಾರಿ ವ್ಯಕ್ತಿ, ಹಾಗೆ ವಚನದಲ್ಲಿ ವಚನ ಚಳುವಳಿಯನ್ನೇ ಹುಟ್ಟು ಹಾಕ್ತಂತಹ ಒಂದು ವಿಶೇಷ ವ್ಯಕ್ತಿ. ಜೊತೆಗೆ ಬಸವಣ್ಣನವರು ಯಾವ ಒಂದು ಅನುಭಾವಿಕ ನೆಲೆಯನ್ನ, ಅರಿವಿನ ಒಂದು ನೆಲೆಯನ್ನ ತೊಡಗಿಸಿಕೊಟ್ಟು ಅನ್ನುವಂತಹ ಒಂದು ಪ್ರಸ್ತಾವನೆಯಲ್ಲಿ ಅವ್ರು ಹೇಳಬೇಕಾಗುತ್ತೆ. ಆ ನಂತರ ಆ ಪದ್ಯ ಯಾವ ವಚನದಿಂದ ಹರಿಸ್ಕೊಂಡದ್ದು, ಆ ಪದ್ಯದ ಸಾಲುಗಳನ್ನ ಅಂತ ಹೇಳಬೇಕಾಗುತ್ತೆ. ಆ ನಂತರ ಒಂದು ಸಂಕ್ಷಿಪ್ತ ಒಂದು ಸಾಂದರ್ಭಿಕ ವಿವರಣೆಯನ್ನ ನೀಡಬೇಕಾಗ್ತದೆ. ಆ ಒಂದು ಎರಡು ಮತ್ತೊಂದೆರಡು ವಚನಗಳನ್ನ ತೆಗೆದುಕೊಂಡು, ಅಂದ್ರೆ ಉದಾಹರಣೆಗೆ ಏನು ಬಂದಿರಿ ಹದಿಲವಿದ್ದೀರಿ ಆ ವಚನ ಹೇಳಿದಾಗೆ, ಜೊತೆಗೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತಹ ಒಂದು ವಚನವನ್ನ ಕೂಡ ಹರಿಸ್ಕೊಳ್ಬಹುದು. ದಯವಿಲ್ಲದ ಧರ್ಮವಾವು ದಯ, ಅದನ್ನು ಕೂಡ ಹರಿಸ್ಕೊಳ್ಬಹುದು. ಇನ್ ಮೂರು ನಾಲ್ಕು ವಚನಗಳ ಒಂದು ಸಾರವನ್ನ ವಿವರಣೆ ಕೊಡೋದ್ರ ಮುಖಾಂತರ 10 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಬಹುದು. ಮತ್ತಿನ್ನೊಂದು ತೇಜಾವತಿ ಅವರೇ, ಸಾಮಾನ್ಯವಾಗಿ ಭಾಷೆ ಅಂತ ಹೇಳಿದಾಗ ಈಗ ನೋಡಿ, ಈ ಒಂದು ಸ್ವಾತಂತ್ರ್ಯ ಇದೆಯಲ್ಲ, ಯಾವುದು ಈಗ ಫಿಸಿಕ್ಸು, ಎಕನಾಮಿಕ್ಸು ಅಥವಾ ಕೆಮಿಸ್ಟ್ರಿ, ಅಲ್ಲೆಲ್ಲ ನಮ್ಮ ನಮ್ಮ ವಿಚಾರಗಳನ್ನು ಹೇಳುವಂಥ ಅಧಿಕಾರ ಇರೋಲ್ಲ, ನಮಗಿರೋಲ್ಲ. ಅಲ್ಲೇನು ಫಾರ್ಮುಲಾ ಇರುತ್ತೆ, ಆ ಫಾರ್ಮುಲಾನ ಇನ್ನು ಫಾಲೋ ಮಾಡಬೇಕು. ಫಿಸಿಕ್ಸಲ್ಲಿ ಒಂದು ಸಮ್ಮನ್ನು ಸಾಲ್ವ್ ಮಾಡಿ ಇಡಬೇಕು. ಆದರೆ ಭಾಷೆ ಹಾಗಲ್ಲ, ಅದು ತನ್ನ ವಿದ್ಯಾರ್ಥಿಗೆ ತನ್ನ ಮನಸ್ಸಿನ ವಿಚಾರಗಳನ್ನು ವ್ಯಕ್ತಪಡಿಸುವಂತಹ ಅಧಿಕಾರವನ್ನು ಭಾಷೆ ಕೊಡುತ್ತೆ. ಯಾವುದೇ ಭಾಷೆ, ಕನ್ನಡ, ಇಂಗ್ಲೀಷ್, ತಮಿಳ್, ಯಾವುದಾದ್ರೂ ಆಗಿರ್ಬೋದು. ಈಗ ಈ 10 ಮಾರ್ಕ್ಸ್ ಅಂತ ಬಂದಾಗ ಅಂತ್ಯದಲ್ಲಿ ಅಂದರೆ ಎಂಡಲ್ಲಿ ಈ ವಚನದ ಬಗ್ಗೆ ತನ್ನ ವಿಚಾರವನ್ನು ಹೇಳುವಂಥ ಅಧಿಕಾರ ಇಟ್ಕೊಂಡಿರ್ತಾನ? ಅದು ಒಂದು ರೀತಿಯಲ್ಲಿ ತನ್ನ ಅನಿಸಿಕೆ, ಆ ವಚನದ ಮಹತ್ವದ ಬಗ್ಗೆ ಏನು ಹೇಳುತ್ತೆ ಅನ್ನೋದನ್ನ ಅವನು ಒಂದು ಆಶಯದ ನುಡಿ ಮುಖಾಂತರ ಹೇಳಬಹುದು. ಈಗ ಉದಾಹರಣೆಗೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅನ್ನುವಂಥ ಮಾತನ್ನು ಅವನು ತನ್ನದೇ ಹೇಳಿಕೆಯಲ್ಲಿ ಹೇಳೋದಾದ್ರೆ, ಮಾತು ಅನ್ನುವಂಥದ್ದು ಹಿತಮಿತವಾಗಿಯಿಂದ ಕೂಡಿರುತ್ತೆ. ನಾವು ಅದನ್ನು ಆ ವಚನಕಾರ ಹೇಳುವಂಥ ರೀತಿಯಲ್ಲಿ ನಮ್ಮ ನಡವಳಿಕೆಯಲ್ಲಿ ಬಳಸ್ಕೊಳ್ಬೇಕು ಅನ್ನೋಂಥ ಹೇಳಿಕೆಯನ್ನು ಖಂಡಿತವಾಗಿ ಹೇಳಬಹುದು. ಅದು ಒಂದು ವಿಶೇಷವಾದ ಸೂಚನೆ ಕೂಡ ಆಗುತ್ತೆ. ಆಮೇಲೆ ಇನ್ನೊಂದು, ಈ ಕೆಲವು ಸಲ ಆ ಭಾಷೆ ಅನ್ನೋಂಥದ್ದು ಈ ಇತ್ತೀಚಿನ ಸರಳಗನ್ನಡ ಅಂತೂ ಅಲ್ಲ. ಅಲ್ಲಿ ಕೆಲವೊಂದು ಶಬ್ದಾರ್ಥಗಳನ್ನು ಸಹ ಬರೀಬೇಕು ಅಂತ ಕೆಲವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಈಗ ಅಂತ ಒಂದು ಆ ನಡುಗನ್ನಡದ ಶಬ್ದಗಳೇನಿದೆ ಅದಕ್ಕೆ ಸರಳ ಕನ್ನಡದ ಒಂದೆರಡು ಮೂರು ಅರ್ಥಗಳನ್ನು ಬರೆಯುವಂಥದ್ದು, ಅಥವಾ ಇಲ್ಲಿ ಯಾವುದಾದ್ರೂ ರಸ, ಈಗ ಅಥವಾ ಶೃಂಗಾರ ರಸ ಅಥವಾ ಕರುಣ ರಸ ಇಂಥದ್ದು ಯಾವುದಾದ್ರೂ ರಸದ ಪ್ರಯೋಗವನ್ನು ಕವಿ ಮಾಡಿರ್ತಾನೆ, ವಚನಕಾರರು ಮಾಡಿರ್ತಾರೆ, ಅಥವಾ ಭಕ್ತಿ ರಸವನ್ನೇ ಮುಖ್ಯವಾಗಿ ತಗೊಳ್ಳಿ. ಅಂತಹ ರಸವನ್ನು ಅಲ್ಲಿ ಹೇಳಿದ್ರೆ ಚೆನ್ನಾಗಿರಬಹುದಾ? ಅಥವಾ ಇನ್ನೂ ಒಂದು ವಿಚಾರ ಏನಪ್ಪ ಅಂತಂದರೆ, ಅಲಂಕಾರ, ಈಗ ಅಲಂಕಾರಗಳನ್ನು ವಚನಕಾರರು ಬಹಳ ಸಮೃದ್ಧವಾಗಿ ಬಳಸಿದ್ದಾರೆ. ಚಂದ್ರಮನಂತೆ, ಚಕೋರನಂತೆ ಅಂತ ಸಾವಿರಾರು ಸಮೃದ್ಧಿಯಾದಂಥ ಉದಾಹರಣೆಗಳು ವಚನಗಳಲ್ಲಿ ನಮಗೆ ಸಿಗುತ್ತೆ. ಈ ಅಲಂಕಾರ, ರಸ ಮತ್ತು ಭಾಷಾ ಪ್ರಯೋಗ, ನುಡಿಗಟ್ಟು, ಗಾದೆ ಇಂಥವುದನ್ನೆಲ್ಲ ಮಧ್ಯದಲ್ಲಿ ಬರೆದ್ರೆ ಹೇಗಿರುತ್ತೆ? ಅದು ನನಗೆ ಅನಿಸಿದಾಗೆ ಪದ್ಯಗಳಿಗಿಂತ, ಈ ಯಾಕೆಂದ್ರೆ ನಡುಗನ್ನಡ ಸರಳವಾದಂತಹ ಒಂದು ಕನ್ನಡ, ಮಧ್ಯಕಾಲೀನ ಕನ್ನಡದಲ್ಲಿ ಈ ಒಂದು ನಡುಗನ್ನಡ ಬಂದಿರೋದ್ರಿಂದ, ಯಾಕೆಂದ್ರೆ ವಚನಗಳು ಇರುವಂತದ್ದೇ ಸರಳವಾಗಿ, ಹೌದು, ಈ ಸರಳ ಸಮೃದ್ಧಿಯಾಗಿ ನಾವು ಬರೀಬೇಕಂತ ಹೇಳಿದ್ರೆ ಸುಲಭವಾದ ಒಂದು ಹೇಳಿಕೆಯಲ್ಲಿ ಪ್ರಾಸಬದ್ಧವಾಗಿ ಪದ್ಯಗಳನ್ನ ಹೇಳೋ ರೀತಿಯಲ್ಲಿ ಬರೆದ್ರೆ ಬಹಳ ಚೆನ್ನಾಗಿರುತ್ತೆ. ಈ ಗದ್ಯ ಸಾಹಿತ್ಯಕ್ಕೆ ತಗೊಂಡಂತ ಸಂದರ್ಭದಲ್ಲಿ ಈ ಅಲಂಕಾರ, ಛಂದಸ್ಸು ಇವೆಲ್ಲವೂ ಕೂಡ ಒಳಗೊಂಡ ಚೆನ್ನಾಗಿರುತ್ತೆ ಅಂತ ಹೇಳಿ ನನ್ನ ಭಾವನೆ. ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಅರ್ಥಗರ್ಭಿತವಾಗಿರುತ್ತೆ. ಇಲ್ಲಿ ವಚನಕಾರರು ಹೇಳುವಂಥದ್ದು, ನೀವು ಛಂದಸ್ಸನ್ನ ಬಳಸಿ, ಅಲಂಕಾರ ಇದನ್ನ ಬಳಸಿ, ಯಾವುದೇ ರಸವನ್ನ ಬಳಸಿ ಕಡ್ಡಾಯ ಇಲ್ಲ. ಇಲ್ಲಿ ಏನಪ್ಪಾ ಅಂದ್ರೆ, ಹೇಳುವಂತ ರೀತಿ ಸಾಮಾನ್ಯ ಮನುಷ್ಯನಿಗೆ ಕೂಡ ಮುಟ್ಟಬೇಕು, ಪ್ರತಿಯೊಬ್ಬರಿಗೂ ಕೂಡ ಇದು ಅರ್ಥವಾಗುವಂತ ಸರಳವಾದ ಭಾಷೆನಲ್ಲಿ ಜನರಿಗೆ ಬದುಕಿನ ಒಂದು ಮೌಲ್ಯವನ್ನ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡಿ ಅಂತ ಹೇಳಿ ವಚನಕಾರರು ಹೇಳುವಂಥದ್ದು. ಬಸವಣ್ಣ ಕೂಡ ಅದೇ ಒಂದು ಸರಳತೆಯ ಒಂದು ಹಾದಿನಲ್ಲಿ ಹೇಳ್ಕೊಂಡು ಬಂದಂಥದ್ದು. ಬಸವಣ್ಣವರು ದುಡಿಮೆಯ ಒಂದು ಸಂಸ್ಕೃತಿಯನ್ನು ರೂಢಿಸ್ಕೊಳ್ಳಿ ಸಾಕು, ಅದೇ ನಿಮ್ಮ ಬದುಕಿನ ಮೌಲ್ಯಗಳನ್ನ ತಿಳಿಸ್ಕೊಡುತ್ತೆ ಅಂತ ಹೇಳಿದ್ದಾರೆ. ಡಾಕ್ಟರ್ ತೇಜಾವತಿ ಅವರು 3 ವಚನಗಳನ್ನು ಆಯ್ಕೆ ಮಾಡಿಕೊಂಡು, ವ್ಯಾಖ್ಯಾನ ಮಾಡಿಕೊಂಡು, ಮತ್ತು ಅದಕ್ಕೆ ಸೂಕ್ತವಾದಂಥ ಒಂದೆರಡು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ SSLC ಮತ್ತು PUC ವಿದ್ಯಾರ್ಥಿಗಳಿಗೂ ಸಹ ನಾವು ಮಾರ್ಗದರ್ಶನವನ್ನು ನೀಡ್ತಾ ಇದ್ದೇವೆ. ಇಲ್ಲಿವರೆಗೂ ನಮ್ಮ ಕಾರ್ಯಕ್ರಮವನ್ನು ನೋಡಿದ್ದೀರಿ. ಬನ್ನಿ, ಎಲ್ಲರೂ ತಾವೆಲ್ಲ ಪತ್ರವನ್ನು ಬರೀರಿ, ನಿಮ್ಮ ಫೋನ್ ಮುಖಾಂತರ ನಿಮ್ಮ ಎಲ್ಲ ಅನಿಸಿಕೆಗಳನ್ನು, ಫೀಡ್ಬ್ಯಾಕ್ಗಳನ್ನು ಕೊಡಿರಿ. ನಿಮ್ಮ ಈ ಒಂದು ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚು ಚೆನ್ನಾಗಿ ಯಾವ ರೀತಿ ಮಾಡಬೇಕು ಅನ್ನುವಂತಹ ನಿಮ್ಮ ಅನಿಸಿಕೆಗಳು ನಮಗೆ ಬಹಳ ಮುಖ್ಯ. ಬಸವ ವಾಹಿನಿಯ ಎಲ್ಲ ನಮ್ಮ ಪ್ರೇಕ್ಷಕರೇ, ವಿದ್ಯಾರ್ಥಿ ಮಿತ್ರರೇ, ದಯಮಾಡಿ ಪತ್ರವನ್ನು ಬರೀರಿ, ಫೋನ್ ಮಾಡಿ, ವಾಟ್ಸಪ್ ಮೂಲಕ ನಿಮ್ಮ ಒಂದು ಸಜೆಷನ್ಗಳನ್ನು ನಮಗೆ ತಿಳಿಸಿ. ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಎಲ್ಲ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕ ಬರಲಿ ಅಂತ ನಾವು ಹಾರೈಸ್ತೇವೆ. ಪರೀಕ್ಷೆಯ ಬಗ್ಗೆ ಭಯಬೇಡ, ಭಯ ಪಟ್ಟುಕೊಂಡರೆ ವಿಷಯಗಳು ಮರೆತು ಹೋಗುತ್ತವೆ. ಸಮಾಧಾನ ಚಿತ್ತದಿಂದ ಪರೀಕ್ಷೆ ಕೊಠಡಿಯನ್ನು ಪ್ರವೇಶಿಸಬೇಕು. ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸುತ್ತೇನೆಂಬ ವಿಶ್ವಾಸವಿರಲಿ. ಪರೀಕ್ಷೆ ವಿಷಯದಲ್ಲಿ ಆತಂಕ ಬೇಡ.
ಪರೀಕ್ಷೆ ವಿಷಯದಲ್ಲಿ ಗೊಂದಲ ಬೇಡ. ಸಮಾಧಾನವಾದ ಮನಸ್ಸು ಪರೀಕ್ಷೆ ಬರೆಯಲು ಪ್ರೇರಣೆಯಾಗುತ್ತದೆ. ಎಲ್ಲರಿಗೂ ಅಭಿನಂದನೆಗಳೊಂದಿಗೆ ಕಾರ್ಯಕ್ರಮ ಮುಗಿಸೋಣ. ಎಲ್ಲರಿಗೂ ಶರಣು ಶರಣಾರ್ಥಿ, ನಮಸ್ಕಾರ. ಅಭಿನಂದನೆಗಳು. ಬಸವಲಿಂಗಾಯ ನಮಃ.